श्रीगुरुभ्यो नमः। हरिः ओम्। वन्दे वन्द्यं विधिभवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च धूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विदधदधिकं ब्रह्मनारायणाख्यम् भूषारत्नं भुवनवलयस्याखिलाश्चर्यरत्नं लीलारत्नं जलधिदुहितुर्देवतामौलिरत्नं चिन्तारत्नं जगति भजतां सत्सरोजद्युरत्नं कौसल्यायालसतु मम हृन्मण्डले पुत्ररत्नं आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्षामि लेशतः गुणगणनिलयं पतिं रमायाः जगदघदहनं च वासवीसूनुं मुनिकुलतिलकं च पूर्णबोधं गुरुमपि परमं गुरुं च मे वन्दे। श्रीकृष्ण परमात्म ಅರ್ಜುನನಿಗೆ ದಿವ್ಯವಾದ ಗೀತೋಪದೇಶವನ್ನು ಮಾಡ್ತಾ ಇದ್ದಾನೆ. ಅನೇಕ ವಿಚಾರಗಳನ್ನು ಹೇಳಿ ತನ್ನ ಮಹಿಮೆಯನ್ನು ಹೇಳಿ ಸರ್ವಸ್ವತಂತ್ರ ತಾನೇ ಅನ್ನೋದನ್ನು ಹೇಳಿ ಅದನ್ನು ಮನವರಿಕೆ ಮಾಡಿಸ್ಕೊಳ್ಳಿಕ್ಕೆ ತನ್ನ ವಿಶ್ವರೂಪವನ್ನು ಕೂಡ ಪ್ರದರ್ಶನ ಮಾಡಿದ. ವಿಶ್ವರೂಪ ದರ್ಶನ ಮಾಡಿಸಿ ಅರ್ಜುನನಿಗೆ ತನ್ನ ಉಪಾಸನೆ ಮಾಡಬೇಕು, ತನ್ನ ಮಹತ್ವ ಎಲ್ಲ ತಿಳಿಸಿದ. ಆದರೆ ಅರ್ಜುನ ಮತ್ತೊಂದು ಪ್ರಶ್ನೆ ಮಾಡ್ತಾನೆ, ಕೃಷ್ಣ ನೀನು ಮಹಾಮಹಿಮೋಪೇತ, ಪ್ರಪಂಚದಲ್ಲಿ ಹುಟ್ಟಿದವರಿಗೆಲ್ಲರಿಗೂ ಕೂಡ ಮೋಕ್ಷವೇ ಪರಮ ಗುರಿ, ಆ ಮೋಕ್ಷ ಅನ್ನೋ ಪರಮ ಗುರಿಯನ್ನು ಪಡಿಬೇಕಾಗಿದ್ದರೆ, ಅದನ್ನು ಮುಟ್ಟಬೇಕಾಗಿದ್ದರೆ ಕರ್ಮ ಮಾಡಬೇಕು. ಕರ್ಮದಿಂದ ಅಂತಃಕರಣ ಶುದ್ಧಿ, ಅಂತಃಕರಣ ಶುದ್ಧಿಯಿಂದ ಶಾಸ್ತ್ರಜನ್ಯ ಜ್ಞಾನ, ಅದರಿಂದ ಭಕ್ತಿ, ಭಕ್ತಿಯಿಂದ ಪರಮಾತ್ಮನ ಸಾಕ್ಷಾತ್ಕಾರ, ಅದರಿಂದ ಮೋಕ್ಷ ಎಲ್ಲ ಸರಿ. ಅದರಿಂದ ಪರಮಗುರಿಯಾದ ಮೋಕ್ಷವನ್ನು ಪಡೀಲಿಕ್ಕೆ ಮೊದಲನೇ ಮೆಟ್ಲಾದಂಥ ಕರ್ಮಯೋಗವನ್ನು ಎಲ್ಲರೂ ಕೂಡ ಮುಟ್ಟಲೇಬೇಕು, ಕರ್ಮಯೋಗವನ್ನು ಅವಲಂಬಿಸಲೇಬೇಕು. ನಿಜ, ಆದರೆ ಮೋಕ್ಷ ಪಡೀಬೇಕಾದರೆ ನಿನ್ನ ಅನುಗ್ರಹವನ್ನೇ ಸಂಪಾದನೆ ಮಾಡಬೇಕು ಅಂತ ಯಾಕೆ ನಿಯಮ? ಲಕ್ಷ್ಮೀದೇವಿಯ ಉಪಾಸನೆಯನ್ನು ಕೂಡ ಮಾಡಿ ಮೋಕ್ಷಕ್ಕೆ ಹೋಗಬಹುದು. ಅರ್ಜುನ ಎರಡು ಯುಕ್ತಿಗಳನ್ನು ಮುಂದಿಡ್ತಾ ಇದ್ದಾನೆ. ಮೋಕ್ಷ ಅಂದ್ರೇನು? ಅದೊಂದು ಲೋಕ, ಕೇವಲ ಸುಖವನ್ನು ಕೊಡತಕ್ಕಂಥ ದುಃಖ ಲೇಷವೂ ಇಲ್ಲದ ಒಂದು ಲೋಕ. ಆ ಲೋಕಕ್ಕೆ ಯಜಮಾನ ವಿಷ್ಣು, ಯಜಮಾನತಿಯಾಗಿ ಇರತಕ್ಕಂಥವಳು ಆ ವಿಷ್ಣುವಿನ ಧರ್ಮಪತ್ನಿ ಲಕ್ಷ್ಮೀದೇವಿ. ಲೌಕಿಕವಾಗಿ ನೋಡಿದರೆ ಒಂದು ಮನೆಗೆ ಬನ್ನಿ ಅಂತ ಕರೆಯುವ ಹಕ್ಕು ಅಧಿಕಾರ ಗಂಡನಿಗೂ ಇದೆ, ಹೆಂಡತಿಗೂ ಇದೆ. ತನಗೆ ಬೇಕಾದವರನ್ನು ಗಂಡ ಆಹ್ವಾನ ಮಾಡ್ತಾನೆ, ತನಗೆ ಬೇಕಾದವರನ್ನು ಹೆಂಡತಿಯೂ ಆಹ್ವಾನ ಮಾಡ್ತಾಳೆ. ಆದ್ದರಿಂದ ನಾವು ಆ ಮುಕ್ತಿ ಲೋಕಕ್ಕೆ ಹೋಗಬೇಕಾದ್ರೆ ಆ ಲೋಕದ ಒಡೆಯನಾದಂತಹ ಪರಮಾತ್ಮನನ್ನೇ ಉಪಾಸನೆ ಮಾಡಬೇಕು ಅಂತೇನೂ ನಿಯಮ ಕಾಣೋದಿಲ್ಲ. ಲಕ್ಷ್ಮೀದೇವಿಯ ಉಪಾಸನೆ ಮಾಡಿ ಲಕ್ಷ್ಮಿ ಅನುಗ್ರಹ ಸಂಪಾದನೆ ಮಾಡಿದರೆ ನಾವು ಲಕ್ಷ್ಮಿ ನಮ್ಮನ್ನು ತನ್ನ ಮನೆ ಕರೀತಾಳೆ, ತನ್ನ ಲೋಕಕ್ಕೆ ಕರೀತಾಳೆ. ಅವಳ ಒಲುಮೆಯನ್ನು ನಾವು ಸಂಪಾದನೆ ಮಾಡಿದರೆ ಸುಲಭವಾಗಿ ಮೋಕ್ಷ ಆಗ್ತದೆ. ನಾರಾಯಣನನ್ನು ಒಲಿಸ್ಕೊಳ್ಳೋದಕ್ಕಿಂತ ಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋದು ಸುಲಭ. ಯಾಕೆ ಅಂದರೆ ಅವಳು ಸ್ತ್ರೀ ದೇವತೆ, ಹೆಣ್ಣು ಮಕ್ಕಳಿಗೆ ಹೃದಯ ಬಹಳ ಕೋಮಲ, ಮೃದು ಹೃದಯ, ಬಹಳ ಬೇಗ ಕರಗುತ್ತಾರೆ.
ಬಹಳ ಬೇಗ ಅನುಕಂಪೆ ಉಂಟಾಗ್ತದೆ. ಆದ್ದರಿಂದ ಲಕ್ಷ್ಮಿಯನ್ನು ನಾವು ಒಲಿಸ್ಕೊಂಡು ಆ ಲಕ್ಷ್ಮಿಯ ಒಲುಮೆಯಿಂದ ಮೋಕ್ಷವನ್ನು ಸಂಪಾದನೆ ಮಾಡಬಹುದು. ಮತ್ತು ವೇದದಲ್ಲಿಯೂ ಕೂಡ ಶ್ರಿಯಂ ವಸಾನಾಹ ಅಮೃತತ್ವಮಾಯನ್ ಅಂತ ವೇದ ಮಂತ್ರ ಹೇಳ್ತಾ ಇದೆ. ಶ್ರಿಯಂ ವಸಾನಾಹ ಅಂದರೆ ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡಿದವರು ಅಮೃತತ್ವಮಾಯನ್ ಮೋಕ್ಷಕ್ಕೆ ಹೋಗಿದ್ದಾರೆ ಅಂತ ಉಂಟು, ಮೋಕ್ಷವನ್ನು ಪಡೆದಿದ್ದಾರೆ. ಆದ್ದರಿಂದ ವೇದ ಮಂತ್ರವೂ ಹೇಳ್ತಾ ಇದೆ, ಲೌಕಿಕ ಯುಕ್ತಿಯೂ ಹೇಳ್ತಾ ಇದೆ, ಲಕ್ಷ್ಮಿಯ ಉಪಾಸನೆಯಿಂದ ಮೋಕ್ಷವನ್ನು ಪಡಿಬಹುದು. ಅದಕ್ಕಾಗಿ ನಾರಾಯಣನ ಅನುಗ್ರಹಕ್ಕೋಸ್ಕರ ಕರ್ಮ, ಜ್ಞಾನ, ಮನನ ಇವೆಲ್ಲ ಯಾತಕ್ಕೆ ಬೇಕು ಅಂತ ಅರ್ಜುನ ಪ್ರಶ್ನೆ ಮಾಡಿದಾಗ ಕೃಷ್ಣ ಹೇಳ್ತಾನೆ, ಲಕ್ಷ್ಮಿಯ ಉಪಾಸನೆ ಮಾಡಿದರೆ ಮೋಕ್ಷಕ್ಕೆ ಹೋಗಬಹುದು, ಇಲ್ಲ ಅಂತಿಲ್ಲ, ವೇದವೂ ಹೇಳ್ತಾ ಇದೆ, ಲೌಕಿಕ ಯುಕ್ತಿಯೂ ಉಂಟು. ಆದರೆ ಲಕ್ಷ್ಮಿಯ ಉಪಾಸನೆ ಮಾಡಿ ಮೋಕ್ಷಕ್ಕೆ ಹೋಗೋದು ಬಹಳ ಕ್ಲೇಶದ ಮಾರ್ಗ. ಹೆಣ್ಣುಮಗಳು ಸ್ತ್ರೀಯನ್ನು ಒಲಿಸ್ಕೊಳ್ಳೋದು ಸುಲಭ ಅಂತ ನೀನು ಹೇಳ್ತಾ ಇದ್ದಿ, ಆದರೆ ಅಷ್ಟು ಸುಲಭ ಅಲ್ಲ ನೀನು ತಿಳ್ಕೊಂಡಂತೆ. ಕ್ಲೇಶೋಧಿಕ ತರಸ್ತೇಷಾಂ ಅವ್ಯಕ್ತ ಆಸಕ್ತ ಚೇತಸಾಂ ಅಂತ ಕೃಷ್ಣ ಪ್ರಾರಂಭ ಮಾಡ್ತಾನೆ. ಕ್ಲೇಶ ಅಧಿಕತರ ತೇಷಾಂ ಅವ್ಯಕ್ತ ಆಸಕ್ತ ಚೇತಸಾಂ, ಅವ್ಯಕ್ತ ಅಂದರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡಿದವರಿಗೆ ಕ್ಲೇಶ ಜಾಸ್ತಿ. ಯಾಕೆ ಅಂದರೆ ಲಕ್ಷ್ಮೀದೇವಿ ಇವಳನ್ನು ಉಪಾಸನೆ ಮಾಡಬಹುದು, ಸ್ತ್ರೀದೇವತೆ ಪರಮಸುಂದರಿ, ಆ ಲಕ್ಷ್ಮಿಯನ್ನು ಉಪಾಸನೆ ಮಾಡುವಾಗ ಬಹಳ ಇಂದ್ರಿಯ ನಿಗ್ರಹ ಬೇಕಾಗ್ತದೆ, ವಿಶೇಷ ಇಂದ್ರಿಯ ನಿಗ್ರಹದಿಂದ ಲಕ್ಷ್ಮಿಯನ್ನು ಉಪಾಸನೆ ಮಾಡಬೇಕು. ಅದು ಒಂದು ಕ್ಲೇಶ, ಅಷ್ಟು ಇಂದ್ರಿಯ ನಿಗ್ರಹ ಸಂಪಾದನೆ ಮಾಡಬೇಕು. ಇನ್ನೊಂದು, ಲಕ್ಷ್ಮಿಯನ್ನು ಉಪಾಸನೆ ಮಾಡ್ತಾ ಮಾಡ್ತಾ ಹೋದಂತೆ ಲಕ್ಷ್ಮೀದೇವಿ ಸಂಪತ್ತಿಗೆ ಅಭಿಮಾನಿ, ಮೋಕ್ಷ ಲೋಕಕ್ಕೂ ಯಜಮಾನತಿಯಾಗಿದ್ದಾಳೆ, ಸಂಪತ್ತಿಗೆ ಅಭಿಮಾನಿ, ಸಂಪತ್ತು ಕೊಡ್ತಾ ಹೋಗ್ತಾಳೆ. ಸಂಪತ್ತು ಬಂತು ಅಂತಂದರೆ ಆ ಮದ ಬರುವ ಸಂಭವನೂ ಉಂಟು. ಎಲ್ರಿಗೂ ಅಲ್ಲಂತೂ ಸಂಪತ್ತು ಬಂತು ಅಂದರೆ ಮದ ಬರ್ತದೆ. ಮದ ಬಂದಾಗ ಆ ಸಂಪತ್ತಿನ ಬಲದಿಂದ, ಧನ ಮದದಿಂದ ಅಕಾರ್ಯಗಳನ್ನು ಮಾಡ್ತಾನೆ, ಅದರಿಂದ ಅನರ್ಥವೇ ಆಗುವ ಸಂಭವ ಉಂಟು. ಇದು ಎರಡನೇ ಕ್ಲೇಶ. ಮತ್ತೊಂದು ಕ್ಲೇಶ ಏನು ಅಂದರೆ ಲಕ್ಷ್ಮಿಯನ್ನು ಉಪಾಸನೆ ಮಾಡುವವರು ಕೂಡ ನನ್ನ ಪರಿಚಯ ಸ್ವಲ್ಪ ಮಾಡಿಕೊಳ್ಳಲೇಬೇಕು. ಗಂಡನ ಪರಿಚಯ ಇಲ್ಲದೆ ಬರೇ ಹೆಂಡತಿ ಪರಿಚಯದಿಂದ ಮನೆಗೆ ಹೋಗಲಿಕ್ಕಾಗೋದಿಲ್ಲ, ಸ್ವಲ್ಪ ನನ್ನ ಉಪಾಸನೆ ಮಾಡಬೇಕು, ಆಮೇಲೆ ಲಕ್ಷ್ಮಿ ಉಪಾಸನೆ ನಿರಂತರ ಮಾಡಬೇಕು. ಮಾಡಿದ ಮೇಲೆ ಲಕ್ಷ್ಮಿ ಒಲಿದು ಹೇಳ್ತಾಳೆ, ನಮ್ಮ ಯಜಮಾನರನ್ನು ಉಪಾಸನೆ ಮಾಡು, ಆಮೇಲೆ ನಿನಗೆ ಮೋಕ್ಷ ಕೊಡ್ತೇನೆ ಅಂತಾಳೆ. ನನ್ನನ್ನು ಒರೆಸ್ಕೊಂಡು ಬಂದುಬಿಡು ಅಂತ ಕರೆಯೋದಿಲ್ಲ, ಪರಮಾತ್ಮನ ಮೇಲೆ ಅಷ್ಟು ಭಕ್ತಿ, ಕೇವಲ ತನ್ನಲ್ಲಿ ಭಕ್ತಿ ಮಾಡಿದರೆ ಲಕ್ಷ್ಮಿಗೆ ಸಹನೆ ಆಗೋದಿಲ್ಲ, ನನಗಿಂತ ಅಧಿಕವಾದ ಭಕ್ತಿಯನ್ನು ನೀನು ನನ್ನ ಗಂಡನಲ್ಲಿ ಮಾಡಬೇಕು, ನಾರಾಯಣನಲ್ಲಿ ಮಾಡಬೇಕು, ಆವಾಗ ಮಾತ್ರ ನಿನಗೆ ಮೋಕ್ಷ ಅಂತ ಲಕ್ಷ್ಮೀದೇವಿ ಮತ್ತೆ ನಾರಾಯಣನ ಉಪಾಸನೆ ಕಳಿಸ್ತಾಳೆ. ಎಷ್ಟು ವಿಳಂಬ ಆಯಿತು, ಮೊದಲು ಸ್ವಲ್ಪ ನಾರಾಯಣನ ಉಪಾಸನೆ, ಆಮೇಲೆ ಅಖಂಡ ಲಕ್ಷ್ಮಿ ಉಪಾಸನೆ, ಲಕ್ಷ್ಮಿ ಆಜ್ಞೆಯಂತೆ ಮತ್ತೆ ಲಕ್ಷ್ಮಿ ಸಹಿತ ನಾರಾಯಣನ ಉಪಾಸನೆ, ಇದೆಲ್ಲ ಬಹಳ ಅದರಿಂದಲೇ ಕೃಷ್ಣ ಹೇಳ್ತಾನೆ, ಕ್ಲೇಶೋಧಿಕ ತರಸ್ತೇಷಾನ್ ಅವ್ಯಕ್ತ ಆಸಕ್ತ ಚೇತಸಾಂ, ಇವೆಲ್ಲ ಕ್ಲೇಶ ಮಾರ್ಗ. ಆದ್ದರಿಂದ ಲಕ್ಷ್ಮೀ ಸಹಿತನಾದ ನಾರಾಯಣನನ್ನು ಉಪಾಸನೆ ಮಾಡಬೇಕು, ಕೇವಲ ನಾರಾಯಣನ ಉಪಾಸನೆಯೂ ಅಲ್ಲ, ಕೇವಲ ಲಕ್ಷ್ಮೀ ಉಪಾಸನೆಯೂ ಅಲ್ಲ, ಲಕ್ಷ್ಮೀ ಸಹಿತ ನಾರಾಯಣ. ಸಶ್ರೀಕಾಯ ಸಪರಿವಾರಾಯ ಅಂತ ಹೇಳಿದಂತೆ, ಶ್ರೀಯಪ್ಪತ್ತೇ ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಅಂತ ಹೇಳಿದಂತೆ, ಲಕ್ಷ್ಮೀಪತಿಯಾದ ಪರಮಾತ್ಮ ಅಂತ ಲಕ್ಷ್ಮಿಯನ್ನು ಸೇರಿಸ್ಕೊಂಡು ಒಟ್ಟಿಗೆ ಉಪಾಸನೆ ಮಾಡೋದೇ ಬಹಳ ಸೂಕ್ತವಾದಂಥ ಮಾರ್ಗ, ಅದಕ್ಕಾಗಿ ಕರ್ಮಾದಿಗಳೆಲ್ಲ ಬೇಕು ಅಂತ ಅವನ ಸಂಶಯವನ್ನು ಪರಿಹಾರ ಮಾಡಿದ್ದಾನೆ. ಆದ್ದರಿಂದ ನನ್ನಲ್ಲೇ ಮನಸ್ಸಿಡು, ನನ್ನನ್ನು ಬಿಟ್ಟು ಲಕ್ಷ್ಮಿ ಉಪಾಸನೆಗೆ ಹೋಗಬೇಡ, ನನ್ನಲ್ಲಿ ಮನಸ್ಸಿಡು, ನನ್ನ ಜ್ಞಾನವನ್ನು ಸಂಪಾದನೆ ಮಾಡು. ಸ್ಥಿರವಾಗಿ ನನ್ನಲ್ಲಿ ಮನಸ್ಸಿಡಲಿಕ್ಕೆ ಆಗದೇ ಇದ್ದರೆ ಅಭ್ಯಾಸನಾದರೂ ಮಾಡು, ಅಭ್ಯಾಸ ಮಾಡು, ದಿನಕ್ಕೆ ಸ್ವಲ್ಪ ಸ್ವಲ್ಪ ಹೊತ್ತಾದರೂ ನನ್ನ ಧ್ಯಾನ ಮಾಡಿ ಅಭ್ಯಾಸ ಮಾಡು. ಅಭ್ಯಾಸೇ ಪ್ರಸಮರ್ಥೋಸಿ, ಅಷ್ಟಕ್ಕೂ ಸಾಮರ್ಥ್ಯ ಇಲ್ಲ ಅಂತಾದರೆ ಆಗ ಆಯಾ ದೇವತೆಗಳು, ಗಣಪತಿನೋ ಶಿವನೋ ಸ್ಕಂದನೋ, ಆಯಾ ದೇವತೆಗಳನ್ನು ಉದ್ದೇಶಿಸಿ ನಿನಗೇನು ಫಲ ಬೇಕೋ ಆ ಫಲಕ್ಕೋಸ್ಕರ ಕರ್ಮ ಮಾಡು, ಕರ್ಮ ಮಾಡು. ಆಮೇಲೆ ಕೊನೆಗೆ ಆ ಕರ್ಮವನ್ನು ಕೃಷ್ಣಾರ್ಪಣಮಸ್ತು ಅಂತ ಆಗಲಾದರೂ ನನ್ನ ಹೆಸರು ಹೇಳಿ ನನಗೆ ಅರ್ಪಣೆ ಮಾಡು ಸಾಕು, ಅಷ್ಟರಿಂದ ಬರೀತು. ನಿಜವಾಗಿಯೂ ನನ್ನನ್ನೇ ಧ್ಯಾನ ಮಾಡಬೇಕು. ಅದು ಆಗಲಿಲ್ಲ ಅಂದರೆ ಅಭ್ಯಾಸ, ಅಭ್ಯಾಸ ಆಗಲಿಲ್ಲ ಅಂದರೆ ಇತರ ದೇವತಾ ಆರಾಧನಾ ರೂಪವಾದ ಕರ್ಮ ಅದಂತೂ ಮಾಡಲೇಬೇಕಾಗ್ತದೆ. ಒಂದೊಂದು ಫಲಕ್ಕೋಸ್ಕರ ಆಯಾ ದೇವತೆಗಳ ಆರಾಧನೆ ಮಾಡಬೇಕು, ವಿಘ್ನ ಪರಿಹಾರಕ್ಕೆ ಗಣೇಶನಿಗೆ ನಮಸ್ಕಾರ ಹಾಕಲೇಬೇಕು, ಕೊನೆ ಕೃಷ್ಣಾರ್ಪಣ ವಸ್ತು ಅಂತ ನನಗೆ ಅರ್ಪಣೆ ಮಾಡು, ಇದು ನೀನು ಮಾಡಬೇಕಾದದ್ದು ಅಂತ ತಿಳಿಸಿ. ಆದರೆ
ನನ್ನ ಅನುಗ್ರಹ ಸಂಪಾದನೆ ಮಾಡಬೇಕಾದರೆ, ನನ್ನ ಉಪಾಸನೆ ಮಾಡಬೇಕಾದರೆ ಕೆಲವು ವಿಶಿಷ್ಟ ಗುಣಗಳನ್ನು ಸಂಪಾದನೆ ಮಾಡಬೇಕು. ಒಳ್ಳೆ ಶೀಲವಂತನಾಗಿರಬೇಕು, ಗುಣವಂತನಾಗಿರಬೇಕು. ಆ ಶೀಲಕ್ಕೆ ಪರಮಾತ್ಮ ಬೆಲೆ ಕೊಡ್ತಾನೆ. ಶೀಲವರ್ಧನೆಯನ್ನು ಮಾಡಿಕೊಳ್ಬೇಕು. ಏನದು ಅಂದರೆ, ಯಾರೂ ಕೂಡ ನನ್ನ ಭಕ್ತರನ್ನು ಸಜ್ಜನರನ್ನು ದ್ವೇಷ ಮಾಡಬಾರ್ದು. ಯಾರಿಗಾದರೂ ಏನಾದರೂ ಆಪತ್ತು ಬರ್ತದೆ ಅಂತ ಗೊತ್ತಾದರೆ ಸಜ್ಜನರಿಗೆ ಅದನ್ನು ತಿಳಿದು ನಾವಾಗೆ ಧಾವಿಸಿ ಅವರನ್ನು ಆಪತ್ತಿನಿಂದ ಪಾರು ಮಾಡಬೇಕು. ದೀನರ ಮೇಲೆ ದಲಿತರ ಮೇಲೆ ಕರುಣೆ ಬೇಕು. ನನ್ನ ಮನೆ, ನನ್ನ ಹೆಂಡತಿ, ನನ್ನ ವಸ್ತು ಇಂಥ ದುರಭಿಮಾನವನ್ನು ಬಿಡಬೇಕು. ನಾನೇ ಶ್ರೇಷ್ಠ, ನನ್ನಲ್ಲಿ ಬೇಕಾದಷ್ಟು ಸಂಪತ್ತಿದೆ, ಒಳ್ಳೆ ಕುಲದವನು, ಒಳ್ಳೆ ವಯಸ್ಸಿನವನು ಅಂಥೇಳಿ ವಿದ್ಯೆ ಇದೆ, ಇಂಥ ವಿದ್ಯಾ ಧನ ಈ ಮದದಿಂದ ಅಹಂಕಾರ ಬಿಡಬೇಕು. ಇವೆಲ್ಲ ಶೀಲವರ್ಧನೆ ಬಹಳ ಬೇಕು. ಅದನ್ನು ದೊಡ್ಡ ಪಟ್ಟಿ ಮಾಡೇ ಕೊಟ್ಟಿದ್ದಾನೆ ಶ್ರೀಕೃಷ್ಣ. ಸಹನಶಕ್ತಿ ಬೇಕು. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವೆಂದಿರಲಿ ಅಂತ ಸಹನಶಕ್ತಿಯೂ ಕೂಡ ಮನುಷ್ಯನಿಗೆ ಅತ್ಯಂತ ಅವಶ್ಯಕ. ಅಕಾರ್ಯದಲ್ಲಿ ಪ್ರವೃತ್ತಿ ಮಾಡಬಾರ್ದು. ಮನಸ್ಸು ಚಾಂಚಲ್ಯ ಇರಕೂಡದು. ದೇವತೆಗಳು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ದೃಢವಾದ ನಂಬಿಕೆ ಇರಬೇಕು. ಅವನ ಮನಸ್ಸಿಗೆ ಬಂದಾಗ ಅನುಗ್ರಹ ಮಾಡೇ ಮಾಡ್ತಾನೆ, ಯಾಕೆ ವಿಳಂಬ ಮಾಡ್ತಾನೆ, ಯಾಕೆ ನಮಗೆ ಫಲ ಕೊಡ್ತಾ ಇಲ್ಲ ಅಂತ ಅವನನ್ನು ಆಕ್ಷೇಪ ಮಾಡಬಾರ್ದು. ನಮ್ಮದೇನೋ ಕರ್ಮ ಇರ್ತದೆ, ಆ ಕರ್ಮ ಸವದಾಗ ಕೊಟ್ಟೇ ಕೊಡ್ತಾನೆ. ಕರ್ಮ ಸವಿಸಲಿಕ್ಕೆ ಕಾಯ್ತಾ ಇರ್ತಾನೆ. ತುಂಬಬೇಕು. ಪುಣ್ಯದ ಕೊಡ ತುಂಬಿದ ಮೇಲೆ ಎತ್ತುತ್ತೇವೆ, ಅಲ್ಲಿವರೆಗೆ ಕಾಯ್ತಾ ಇರ್ತೇವೆ. ಹನಿ ಹನಿ ನೀರು ಬಿದ್ದರೂ ಕಾಯ್ತಿರ್ತೇವೆ. ಹಾಗೆ ಕಾಯಬೇಕು. ಪರಮಾತ್ಮ ಫಲ ಕೊಡ್ತಾನೆ ಅಂತ ನಂಬಿಕೆಯಿಂದ ಕಾಯಬೇಕು. ಅವನ ಪ್ರೀತಿ ಆಗಲಿ ಅಂತ ಪ್ರಧಾನ ಉದ್ದೇಶ ಇಟ್ಟುಕೊಂಡಿರಬೇಕು. ಬಾಹ್ಯ ಶುದ್ಧಿ ಬೇಕು. ದೇಹದಲ್ಲಿ ಬಾಹ್ಯ ಶುದ್ಧಿ, ಆಂತರಿಕ ಶುದ್ಧಿ. ಬಾಹ್ಯ ಶುದ್ಧಿ ಅಂದರೆ ಮೃಜ್ಜಲಾಭ್ಯಾಮ್, ಮಣ್ಣು ನೀರಿನಿಂದ ಕೈ ತೊಳ್ಕೊಂಡು ಬಾಹ್ಯ ಶುದ್ಧಿ. ಅಂತಃಶುದ್ಧಿ ಅಂತಂದರೆ ಶ್ರೀಹರಿಯೇ ಅಂತರ್ಯಾಮಿ, ಅವನೇ ಸರ್ವಕರ್ತ, ಅವನ ಪ್ರೇರಣೆಯಿಂದಲೇ ನಡೀತಾ ಇದೆ ಅನ್ನೋದನ್ನು ದೃಢವಾಗಿ ನಂಬಬೇಕು. ಇದು ಅಂತಃಶುದ್ಧಿ. ಕರ್ಮಗಳನ್ನು ಪರಮಾತ್ಮನಿಗೆ ಸಮರ್ಪಣೆ. ಶತ್ರು, ಮಿತ್ರ, ಉದಾಸೀನರು ಅಂತ ಪ್ರತಿಯೊಬ್ಬರಿಗೂ ಇರ್ತಾರೆ. ಆ ಶತ್ರು, ಮಿತ್ರ, ಉದಾಸೀನರಲ್ಲಿ ಯೋಗ್ಯತಾನುಸಾರ ವರ್ತಿಸಬೇಕು. ಮಿತ್ರರಲ್ಲಿ ದ್ವೇಷ, ಶತ್ರುಗಳಲ್ಲಿ ಪ್ರೀತಿ, ಹೀಗೆಲ್ಲ ಇರಕೂಡದು. ಇಂಥ ಶೀಲ ಸಂಯಮಗಳನ್ನು ತಂದುಕೊಂಡಾಗ ಆಗ ಭಗವಂತನ ಉಪಾಸನೆ ಸುಲಭ ಆಗ್ತದೆ. ಲಕ್ಷ್ಮೀದೇವಿಗಿಂತ ಲಕ್ಷ್ಮೀಪತಿಯಾದ ನಾರಾಯಣನ ಉಪಾಸನೆ ಸುಲಭವಾಗಿ ಮಾಡಿ ನಾವು ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅನ್ನೋದೇ ಈ ಭಗವದ್ಗೀತೆಯ 12ನೇ ಸ್ಕಂಧದ ಸಾರ. ಇದಕ್ಕೊಂದು ಮಹಿಮೆಯನ್ನು ಕೂಡ ವೇದವ್ಯಾಸದೇವರು ಹೇಳಿದ್ದಾರೆ. ಒಬ್ಬ ರಾಜ ಒಂದು ಅಶ್ವಮೇಧ ಯಾಗ ಮಾಡ್ತಾ ಇದ್ದ. ಕುದುರೆ ಬಿಡಬೇಕು. ಕುದುರೆ ಎಲ್ಲ ಕಡೆ ಸಂಚಾರ ಮಾಡಿಕೊಂಡು ಬಂದ ಮೇಲೆ ಅಶ್ವಮೇಧ ಯಾಗ ಪ್ರಾರಂಭ. ದೀಕ್ಷಿತನಾಗಿ ಕೂತಿದ್ದಾನೆ. ಅದೆಲ್ಲ ಪೂರ್ವಾಂಗಗಳೆಲ್ಲ ಮುಗಿದಿದೆ, ಕುದುರೆ ಬಿಟ್ಟಿದ್ದಾನೆ. ಆದರೆ ಯಾರೋ ಕುದುರೆಯನ್ನು ಅಪಹರಿಸಿಬಿಟ್ಟು ಕುದುರೆ ಬರಲಿಲ್ಲ. ಅಷ್ಟರಲ್ಲೇ ಚಿಂತೆಯಿಂದ ರಾಜನು ಸತ್ತ. ರಾಜನ ಮಗನ ಜವಾಬ್ದಾರಿ, ತಂದೆಯ ಅಶ್ವಮೇಧ ಯಾಗ ಮುಗಿಸ್ಬೇಕು. ಅವನಿಗೇನು ಮಾಡಬೇಕು ಅಂತ ದಿಕ್ತೋಚಲಿಲ್ಲ. ಆ ತಂದೆಯ ಶವವನ್ನು ಹಾಗೆ ತೈಲದ್ರೋಣಿಯಲ್ಲಿ ಸಂರಕ್ಷಣೆ ಮಾಡಿಟ್ಟು ಸೀದ ಕೊಲ್ಹಾಪುರ ಲಕ್ಷ್ಮೀದೇವಿ ಗುಡಿಗೆ ಬಂದ. ಕೊಲ್ಹಾಪುರಕ್ಕೆ ಬಂದು ಲಕ್ಷ್ಮೀದೇವಿಯ ಗರ್ಭಗುಡಿ ಹತ್ತಿರ ಬಂದು ಪ್ರಾರ್ಥನೆ ಮಾಡಿದ. ಹೀಗೆ ನಮ್ಮ ತಂದೆ ಅಶ್ವಮೇಧ ಯಾಗ ಮಾಡಿದ್ದಾರೆ, ಮಧ್ಯದಲ್ಲಿ ವಿಚ್ಛೇದ ಬಂದಿದೆ, ನೀ ಅನುಗ್ರಹ ಮಾಡಬೇಕು ಅಂತ. ಕೊಲ್ಹಾಪುರದ ಲಕ್ಷ್ಮೀದೇವಿ ಹೇಳಿದಂತೆ, ಬಾಗಿಲ ಹತ್ತಿರ ಸಿದ್ಧ ಸಮಾಧಿ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಹತ್ರ ಹೋಗಿ ಕೇಳ್ಕೊ ಅಂತ ಅಂದಂತೆ. ಇಷ್ಟೆಲ್ಲ ಬಂದು ಸ್ತೋತ್ರ ಮಾಡಿದ್ದಕ್ಕೆ ಮತ್ತೆ ಅಲ್ಲಿ ಕಳಿಸಿದ್ದು. ಅವನು ಮತ್ತೆ ಲಕ್ಷ್ಮೀದೇವಿಯಿಂದ ದೂರದಲ್ಲಿ ಬಾಗಿಲಲ್ಲಿ ಕೂತಿದ್ದ ಸಿದ್ಧ ಸಮಾಧಿ ಅವನ ಹತ್ರ ಬಂದು ಹೇಳ್ಕೊಂಡ. ಲಕ್ಷ್ಮೀದೇವಿ ಹೇಳಿದ್ದು ಹೀಗೆ ನನ್ನ ಪರಿಸ್ಥಿತಿ ಆಗಿದೆ ಅಂತ. ಆಗ ಅವನು ಕೂಡಲೇ ದೇವತೆಗಳಿಗೆ ಆಜ್ಞೆ ಮಾಡಿ ಎಲ್ಲಿ ಹೋಗಿತ್ತು ಕುದುರೆ, ಕುದುರೆಯನ್ನು ತರಿಸಿದ, ಆ ತಂದೆಯನ್ನು ಬದುಕಿಸಿದ, ಅಶ್ವಮೇಧಿಯಾಗ ಮುಂದುವರಿಸು ಅಂತ ಹೇಳಿದ. ಅಶ್ವಮೇಧಿಯಾಗ ಮುಂದುವರಿತು. ಇದು ಅವನು 12ನೇ ಅಧ್ಯಾಯ ಪಾರಾಯಣ ಮಾಡಿದವನು. 12ನೇ ಅಧ್ಯಾಯ ಪಾರಾಯಣ ಮಾಡಿದ ವ್ಯಕ್ತಿ ಅವನು ಹೇಳ್ತಾನೆ ಸಿದ್ಧ ಸಮಾಧಿ, ನಾನು ನಿತ್ಯ 12ನೇ ಅಧ್ಯಾಯ ಪಾರಾಯಣ ಮಾಡ್ತಾ ಇದ್ದೀನಿ, ಅದರ ಬಲದಿಂದ ಹೀಗಾಯಿತು ಅಂತ ಹೇಳಿದೆ. ನೀ ಹೇಗೆ ಹೀಗೆ ಮಾಡಿದ್ದಿ ಅಂದರೆ 12ನೇ ಅಧ್ಯಾಯದ ಪ್ರಭಾವ. ಕುದುರೆ ಸಿಕ್ತು, ಸತ್ತವನು ಬದುಕಿದ, ಯಜ್ಞ ಮುಗಿತು. ಈ ಕಥೆ ಇದೊಂದು 12ನೇ ಅಧ್ಯಾಯದ ಮಹಿಮೆ ಹೇಳೋ ಕಥೆ. ಇದು ನೋಡಿದರೆ ಇದಕ್ಕೆ ಸರಿಯಾದ ನಿದರ್ಶನ ಇದ್ದಾಗಿದೆ. ಅವನು ಲಕ್ಷ್ಮೀದೇವಿ ಹತ್ರ ಹೋದ. ಲಕ್ಷ್ಮೀದೇವಿ ಸಿದ್ಧ ಸಮಾಧಿ ಅಂತ ಯಾರೋ ಒಬ್ಬ ಯೋಗಿ ಹತ್ರ ಕಳಿಸಿದ್ಲು ಅಂದ್ರೆ ಅವನು 12ನೇ ಅಧ್ಯಾಯ ಓದಿದವನು. ಅಂದರೆ ತಾತ್ಪರ್ಯ ಸ್ವಲ್ಪ ಬದಲಾಯಿಸ್ಕೊಳ್ಬೇಕು.
ಲಕ್ಷ್ಮೀದೇವಿ ತಾನು ಅನುಗ್ರಹ ಮಾಡಲಿಲ್ಲ, ನಾರಾಯಣನ ಹತ್ರ ಕಳಿಸಿದ್ಲು. ದ್ವಾದಶಾಧ್ಯಾಯ ಪ್ರತಿಪಾದ್ಯನಾದ ನಾರಾಯಣ ಇದನ್ನೆಲ್ಲ ಮಾಡಿದ ಅಂತ ತಾತ್ಪರ್ಯ. ಹೀಗೆ ಇದು ನಿದರ್ಶನ ನಡೆದದ್ದು ವೇದವ್ಯಾಸದೇವರು ಪದ್ಮಪುರಾಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ದರಿಂದ ಲಕ್ಷ್ಮೀದೇವಿಯ ಉಪಾಸನೆ ಮಾಡಿದರೂ ನಾರಾಯಣನ ಹತ್ರ ಹೋಗಲೇಬೇಕು ಮುಕ್ತಿಯನ್ನು ಪಡೀಬೇಕಾಗಿದ್ದರೆ. ನಾಣ್ಯ ಪಂಥ ವಿದ್ಯತೆ ಅಯನಾಯ ಅನ್ನುವಂಥ ವೇದ ಮಂತ್ರದ ಸಾರವೇ ಈ 12ನೇ ಅಧ್ಯಾಯ ಅಂತ ಹೇಳ್ತಾ ಈ 4 ಮಾತುಗಳನ್ನು ಅಸ್ಮದ್ ಗುರುವಂತರ್ಯಾಮಿ ಭಾರತೀಯ ರಂಗ ಮುಖ್ಯಪ್ರಾಣ ಅಂತರ್ಗತ ಗೀತಾಚಾರ್ಯನಾದ ಶ್ರೀಕೃಷ್ಣನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣೆ.